ಮಾಡ್ಕೊಳ್ಳಿ. ಓಕೆ, ಅವಾಗ ಏನ್ ಮಾಡಬೇಕು ನಿಮ್ಗೆ, ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಮೈ ಎಚ್ ಪಿ ಗ್ಯಾಸ್ ಅಂತ ಇರುತ್ತೆ. ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಏನ್ ಮಾಡಬಹುದು, ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೋಬಹುದು. ನಾನು ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ಇಲ್ಲಿಂದ ಮೈ ಎಚ್ ಪಿ ಗ್ಯಾಸ್ ಒಂದು ಹೋಮ್ ಪೇಜ್ ಕೂಡ ಕಾಣಿಸ್ತಾ ಇದೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬೇಕು. ಎಚ್ ಪಿ ಗ್ಯಾಸ್ ಹೊಂದಿರುವಂತಹ ಎಲ್ಲರಿಗೂ ಕೂಡ ಇವತ್ತು ಸುಗಮವಾಗಿ ಆಧಾರ್ ಕಾರ್ಡ್ ಈ ಕೆವೈಸಿ ಅನ್ನ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು. ಓಕೆ, ಓಪನ್ ಮಾಡ್ತಿದ್ದಾನೆ ನಮಗೆ ಈ ರೀತಿಯಾಗಿ ಒಂದು ಮೈ ಎಚ್ ಪಿ ಗ್ಯಾಸ್ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೈನ್ ಇನ್ ಅಂದ್ರೆ ಆಲ್ರೆಡಿ ನೀವೇನಾದ್ರೂ ಈ ಒಂದು ಪೇಜ್ ಅಲ್ಲಿ ಹೋಗಿ ಸೈನ್ ಇನ್ ಲಾಗಿನ್ ಆಗಿದ್ದೆ ಆದಲ್ಲಿ ನೀವೇನ್ ಮಾಡಬಹುದು, ಸೈನ್ ಇನ್ ಮಾಡ್ಕೋಬೇಕು. ಇಲ್ಲ ಸರ್, ನಾನು ಇವತ್ತೇ ಒಂದು ಆಧಾರ್ ಕಾರ್ಡ್ ಈ ಕೆವೈಸಿ ಅನ್ನ ಮಾಡ್ಕೋತಾ ಇದ್ದೀನಿ, ಇವತ್ತೇ ನನ್ನ ಒಂದು ಗ್ಯಾಸಿನ ಒಂದು ಹಿಸ್ಟ್ರಿಯನ್ನ ನೋಡ್ತಾ ಇದ್ದೀನಿ, ನನ್ನ ಅಕೌಂಟ್ ಅನ್ನ ಇವತ್ತೇ ನಾನು ಪ್ರವೇಶ ಮಾಡ್ತಾ ಇದ್ದೀನಿ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಇಲ್ಲಿ ಏನ್ ಕೇಳತ್ತಪ್ಪ ಅಂದ್ರೆ ನಾನು ಸರ್ಚ್ ಮಾಡುವಂತ ವಿಧಾನ ಬರುತ್ತೆ. ನಿಮ್ಮ ಒಂದು ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೋಬೇಕು, ಯಾವ ಒಂದು ರಾಜ್ಯದಿಂದ ನೀವು ಸರ್ಚ್ ಮಾಡ್ತಾ ಇದ್ರಿ, ಜೊತೆಗೆ ನಿಮ್ಮ ಒಂದು ಜಿಲ್ಲೆ ಕೂಡ ಸಂಪೂರ್ಣವಾಗಿ ಸರ್ಚ್ ಮಾಡ್ಕೋಬೇಕು. ಓಕೆ, ವಿಜಯಪುರ ಜಿಲ್ಲೆ ಆಗಿರೋದ್ರಿಂದ ನಾನು ವಿಜಯಪುರ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇಲ್ಲಿಂದ ಡಿಸ್ಟ್ರಿಬ್ಯೂಟರ್ ಅಂದ್ರೆ ನೀವು ಯಾರ ಹತ್ತಿರ ಇವತ್ತು ಒಂದು ಗ್ಯಾಸ್ ಅನ್ನ ಕನೆಕ್ಷನ್ ಮಾಡ್ಕೊಂಡಿದ್ದೀರೋ ಅವರು ಒಂದು ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಸರ್, ಇದು ಎಲ್ಲಿ ನಮ್ಗೆ ಗೊತ್ತಾಗೋದಿಲ್ಲಲ್ಲ ಸರ್, ನಾವು ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಯಾಕೆ ಸಂಪೂರ್ಣವಾಗಿ ಓಪನ್ ಮಾಡ್ತಿದ್ದಾನೆ ನೋಡಬಹುದು, ನಾನು ಯಾರ ಕಡೆಯಿಂದ ಅಂದ್ರೆ ಯಾವ ಏಜೆನ್ಸಿಯಿಂದ ನಾನು ಗ್ಯಾಸ್ ಪಡೆದುಕೊಂಡಿದ್ದೇನೆ ಅವರ ಒಂದು ಹೆಸರು ಕೂಡ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಅಂಬಿಕಾ ಎಚ್ ಪಿ ಗ್ಯಾಸ್ ಅಂತ ಇರುತ್ತೆ. ಇದನ್ನ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋತಾ ಇದ್ದೀನಿ. ಓಕೆ, ಇಲ್ಲಿ ನೋಡಬಹುದು ಈ ಸೆಲೆಕ್ಟ್ ಮಾಡ್ತಿದ್ದಾನೆ. ಮೊದಲಿಗೆ ಬರ್ತಾ ಇದೆ ಅಂಬಿಕಾ ಎಚ್ ಪಿ ಗ್ಯಾಸ್ ಗ್ರಾಮೀಣ ಅಂತ ಬರ್ತಾ ಇದೆ. ಇದನ್ನ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಮಾಡಿದ ನಂತರ ಇಲ್ಲಿಂದ ಕನ್ಸೂಮರ್ ನಂಬರ್ ಅಂತ ಬರ್ತಾ ಇರುತ್ತೆ. ಸರಿ, ಕನ್ಸೂಮರ್ ನಂಬರ್ ಎಲ್ಲಿ ಸಿಗುತ್ತೆ ನಮಗೆ, ಯಾವ ರೀತಿಯಾಗಿ ನಾವು ಇದನ್ನ ಹುಡುಕ್ಬೇಕು, ನನ್ನ ಕಡೆ ಇಲ್ಲಲ್ಲ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ಆ ಒಂದು ಕನ್ಸೂಮರ್ ನಂಬರ್ ಎಲ್ಲಿರತ್ತಪ್ಪ ಅಂದ್ರೆ, ಓಕೆ, ಇಲ್ಲಿಂದ ಓಪನ್ ಮಾಡಿದಾಗ ನಿಮ್ಮ ಒಂದು ಏನ್ ಕಾರ್ಡ್ ಕೊಟ್ಟಿರ್ತಾರೆ, ನೀವೇನ್ ಗ್ಯಾಸ್ ತಗೊಂಡಿರ್ತೀರಿ, ಆ ಒಂದು ಕಾರ್ಡ್ ಕೂಡ ನಿಮ್ಮ ಹತ್ರ ಇರುತ್ತೆ. ಆ ಒಂದು ಪಾಸ್ಬುಕ್ ಅಂತ ಹೇಳ್ತೀವಿ, ಗ್ಯಾಸ್ ಇನ್ ಪಾಸ್ಬುಕ್ ಒಳಗಡೆ ಆ ಒಂದು ಪೇಜ್ ಅನ್ನು ಓಪನ್ ಮಾಡಿದಾಗ ನಿಮ್ಮ ಒಂದು ಫೋಟೋ ಕೂಡ ಕಾಣಿಸ್ತಾ ಇರುತ್ತೆ. ಇಲ್ಲಿ ಕನ್ಸೂಮರ್ ನಂಬರ್ ಅಂತ ಹೇಳಿ ಮೇಲ್ಗಡೆನೆ ಕಾಣಿಸ್ತಾ ಇರುತ್ತೆ. ನೋಡಬಹುದು, ಇಲ್ಲಿಂದ ಮೇಲ್ಗಡೆನೆ ನಿಮ್ಮ ಒಂದು ಕನ್ಸೂಮರ್ ನಂಬರ್ ಅಂತ ಇರುತ್ತೆ. ಮೇಲ್ಗಡೆ ಒಂದು 6 ಡಿಜಿಟ್ ನ ಒಂದು ಕನ್ಸೂಮರ್ ನಂಬರ್ ಅನ್ನ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಹಾಕೋಬೇಕಾಗುತ್ತೆ. ಈ ಒಂದು ಕನ್ಸೂಮರ್ ನಂಬರ್ ಹಾಕಿದ ನಂತರ ಏನ್ ಮಾಡ್ಬೇಕು, ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಅಂದ್ರೆ ಯಾರ ಹೆಸರ ಮೇಲೆ ನೀವು ಗ್ಯಾಸ್ ಕನೆಕ್ಷನ್ ಅನ್ನ ಮಾಡ್ಕೊಂಡಿದ್ರು, ಯಾರ ಒಂದು ಮೊಬೈಲ್ ನಂಬರ್ ಕೊಟ್ಟಿದ್ರು, ಆ ಒಂದು ಮೊಬೈಲ್ ನಂಬರ್ ಅನ್ನ ನೀವು ಸಂಪೂರ್ಣವಾಗಿ ಎಂಟ್ರಿ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಏನಿದೆಯಲ್ಲ, ಇದನ್ನ ಸಂಪೂರ್ಣವಾಗಿ ಇಲ್ಲಿ ಹಾಕೊಂಡು ನೀವೇನ್ ಮಾಡ್ಬೇಕು, ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಇನ್ನೊಂದು ಪೇಜ್ ಕೂಡ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂದ್ರೆ, ನಿಮ್ಗೆ ನಾನು ಆಲ್ರೆಡಿ ಲಾಗಿನ್ ಮಾಡಿರೋದ್ರಿಂದ ಇನ್ನೊಂದು ಪೇಜ್ ನನಗೆ ಓಪನ್ ಆಗ್ತಾ ಇಲ್ಲ, ಅದನ್ನು ಕೂಡ ಬಹಳ ಈಸಿ ಆಗಿರುತ್ತೆ. ನೀವು ಬಹಳ ಸರಳವಾಗಿ ಅದನ್ನು ಕೂಡ ನೀವು ಲಾಗಿನ್ ಮಾಡ್ಕೋಬಹುದು. ಏನಿಲ್ಲ, ಮೇಲ್ಗಡೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ರಿಜಿಸ್ಟರ್ ಅಂದ್ರೆ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಕೇಳುತ್ತೆ, ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕೊಳ್ಳಿ. ಅದರ ಕೆಳಗಡೆ ಬರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ನೀವು ಮತ್ತೆ ಏನ್ ಮಾಡಬೇಕು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ನಿಮ್ಗೆ ಒಂದು ಹೊಸ ಪಾಸ್ವರ್ಡ್ ಜನರೇಟ್ ಮಾಡುವಂತಹ ಒಂದು ಇನ್ನೊಂದು ಪೇಜ್ ಕೂಡ ಓಪನ್ ಆಗುತ್ತೆ. ಅಲ್ಲಿ 10 ಡಿಜಿಟ್ ಅಂಕಿಯ ಒಂದು ಅಥವಾ ನೀವು It is really easy to make 1 crore a year. You see, when I was in a job, I used to think that, yeah, 1 crore is such a big amount. Kab pahunchenge? Ankiya vandu athwa neevu ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ 8 ಡಿಜಿಟ್ ನ ಒಂದು ಪಾಸ್ವರ್ಡ್ ಅನ್ನ ನೀವು ಅಲ್ಲಿ ಎಂಟರ್ ಮಾಡ್ಕೋಬೇಕು. ಅಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಆಗಿರ್ಬೇಕು, ಮತ್ತೆ ಒಂದು ಯಾವ್ದಾದ್ರು ಒಂದು ಆಟ್ ಆಗಿರ್ಬೋದು, ಹ್ಯಾಸ್ ಆಗಿರ್ಬೋದು, ಯಾವ್ದಾದ್ರು ಒಂದು ನಂಬರ್ ಅನ್ನ ಹಾಕೊಂಡು, ಆಮೇಲೆ ಸ್ಮಾಲ್ ಲೆಟರ್ ಹಾಕೊಂಡು ಯಾವ್ದಾದ್ರು ಒಂದು ನಂಬರ್ ಅನ್ನ ಹಾಕೊಂಡು, ಟೋಟಲ್ ಆಗಿ 8 ಡಿಜಿಟ್ ನ ಒಂದು ಪಾಸ್ವರ್ಡ್ ಅನ್ನ ನೀವು ಏನ್ ಮಾಡ್ಬೇಕು, ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನೀವು ಲಾಗಿನ್ ಅನ್ನ ಮಾಡ್ಕೋಬಹುದು. ಓಕೆ, ನಾನು ಆಲ್ರೆಡಿ ಮಾಡಿರೋದ್ರಿಂದ ಈಗ ನಿಮ್ಗೆ ಸೈನ್ ಇನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಸೈನ್ ಇನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಈ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಇಲ್ಲಿಂದ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮುಖಾಂತರ ಕೂಡ ನೀವು ಲಾಗಿನ್ ಮಾಡ್ಕೋಬಹುದು. ನಾನು ಮೊಬೈಲ್ ನಂಬರ್ ಹಾಕಿರೋದ್ರಿಂದ ಇಲ್ಲಿ ಮೊಬೈಲ್ ನಂಬರ್ ಹಾಕೋತಾ ಇದ್ದೀನಿ. ಹಾಕಿದ ನಂತರ ಇಲ್ಲಿ ಕೆಳಗಡೆ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಕೂಡ ನಾವೇನ್ ಮಾಡ್ಬೇಕಾಗಿದೆ, ಸಂಪೂರ್ಣವಾಗಿ ಇಲ್ಲಿ ಹಾಕೋಬೇಕಾಗುತ್ತೆ. ಹಾಕಿದ ನಂತರ ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ. ಆಲ್ರೆಡಿ ನಾನು ಪಾಸ್ವರ್ಡ್ ಸೇವ್ ಮಾಡಿರೋದ್ರಿಂದ ಆಲ್ರೆಡಿ ಪಾಸ್ವರ್ಡ್ ಬರ್ತಾ ಇದೆ. ಈಗ ಏನ್ ಮಾಡ್ತಾ ಇದ್ದೀನಿ, ಲಾಗಿನ್ ಮೇಲೆ ಮತ್ತೆ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಲಾಗಿನ್ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನಿಮ್ಮ ಒಂದು ಇನ್ಫಾರ್ಮೇಶನ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಯಾರ ಹೆಸರ ಮೇಲೆ ನೀವು ಕನೆಕ್ಷನ್ ತಗೊಂಡಿದ್ದೀರೋ, ಯಾರ ಹತ್ರ ನೀವು ಕನೆಕ್ಷನ್ ಮಾಡ್ಕೊಂಡಿದ್ರಿ, ನಿಮ್ಮ ಒಂದು ಕನ್ಸೂಮರ್ ನೇಮ್ ಏನಿದೆ, ಮತ್ತೆ ನಿಮ್ಮ ಒಂದು ಕಸ್ಟಮರ್ ಐಡಿ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇದನ್ನ ಓಕೆ ಅಂತ ನಾನು ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಓಕೆ ಮಾಡ್ತಿದ್ದಾನೆ. ಸಂಪೂರ್ಣವಾಗಿ ನಿಮ್ಮ ಒಂದು ಕಸ್ಟಮರ್ ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ನೋಡಬಹುದು ಟ್ರ್ಯಾಕ್ ಯುವರ್ ರಿಫಿಲ್ ಅಂತ ಇರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಏನ್ ಮಾಡ್ಕೋಬಹುದು ಅಂದ್ರೆ, ಸಂಪೂರ್ಣವಾಗಿ ನಿಮ್ಮ ಒಂದು ಡೀಟೇಲ್ಸ್ ಅಂದ್ರೆ ನೀವು ಎಷ್ಟೆಲ್ಲ ಇವತ್ತು ಗ್ಯಾಸ್ ಅನ್ನ ತಗೊಂಡಿದ್ರಿ, ಎಷ್ಟು ವರ್ಷದಿಂದ ಗ್ಯಾಸ್ ಕನೆಕ್ಷನ್ ತಗೋತಾ ಇದ್ರಿ, ಯಾವ ಟೈಮಿಗೆ ನೀವು ಎಷ್ಟು ಅಮೌಂಟ್ ಅನ್ನ ಕಟ್ಟಿದ್ದೀರಿ ಅನ್ನೋ ಸಂಪೂರ್ಣವಾದ ಒಂದು ಮಾಹಿತಿ ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ
ನಿಮ್ಮ ಒಂದು ಗ್ಯಾಸ್ ಇನ್ ಹಿಸ್ಟ್ರಿ ಕೂಡ, ಸಂಪೂರ್ಣವಾಗಿ ನಿಮ್ಮ ಒಂದು ಸಿಲಿಂಡರ್ ಯಾವ ತಿಂಗಳಿಂದ ನೀವು ತಗೋತಾ ಇದ್ರೆ, ಎಷ್ಟು ಅಮೌಂಟ್ ಕಟ್ತಾ ಇದ್ರೆ, ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಮ ಒಂದು ಹಿಸ್ಟ್ರಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಅಂದ್ರೆ ಎಷ್ಟು ದಿನಗಳಿಂದ ನೀವು ಈ ಒಂದು ಗ್ಯಾಸ್ ಅನ್ನ ಬಳಸ್ತಾ ಇದ್ರೆ, ಎಷ್ಟು ಅಮೌಂಟ್ ಕೊಡ್ತಾ ಇದ್ರೆ ಅನ್ನೋ ಒಂದು ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ಲಭ್ಯವಾಗ್ತಾ ಇರತ್ತೆ. ಈಗೇನ್ ಮಾಡ್ಬೇಕಾಗಿದೆ, ನಾವು ಎಲ್ಲರಿಗಿಂತ ಕೆಳಗಡೆ ಬಂದು ಆಧಾರ್ ಅಥೆಂಟಿಕೇಶನ್ ಅಂತ ಕೆಳಗಡೆ ಲಾಸ್ಟ್ ಗೆ ಕಾಣಿಸ್ತಾ ಇರತ್ತೆ. ಅಂದ್ರೆ ನಾವು ಆಧಾರ್ ಇ-ಕೆ-ವೈ-ಸಿ ಅನ್ನ ಮಾಡ್ತಾ ಇದೀವಲ್ಲ, ಆಧಾರ್ ಅಥೆಂಟಿಕೇಶನ್ ಮೇಲೆ ನೀವು ಏನ್ ಮಾಡ್ಬೇಕು, ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ನಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ. ಇದನ್ನ ಸಂಪೂರ್ಣವಾಗಿ ನಾವು ಇಲ್ಲಿಂದ ಒಂದು ಚೆಕ್ ಬಾಕ್ಸ್ ಅಂದ್ರೆ ರೈಟ್ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ನೀವು ಯಾರ ಒಂದು ಹೆಸರಿಗೆ ನೀವು ಒಂದು ಕನೆಕ್ಷನ್ ತಗೊಂಡಿದ್ದೀರೋ ಅವರ ಒಂದು ಆಧಾರ್ ಕಾರ್ಡಿನ 4 ಡಿಜಿಟ್ ನಂಬರ್ ಕೂಡ ಸಂಪೂರ್ಣವಾಗಿ ಕಾಣಿಸ್ತಾ ಇರತ್ತೆ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಈ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕೂಡ ನಿಮ್ಮ ಹತ್ರ ಇರಬೇಕಾಗತ್ತೆ. ಇಲ್ಲಿ ಸಂಪೂರ್ಣವಾಗಿ ಓದ್ಕೋಬಹುದು ನೀವು. ಇಲ್ಲಿಂದ ಸಂಪೂರ್ಣವಾಗಿ ನಿಮ್ಗೆ ಇಂಗ್ಲಿಷ್ ಬರ್ತಾ ಇಲ್ಲ ಅಂದ್ರೆ ಇದನ್ನ ಕನ್ನಡದೊಳಗಡೆ ನೀವು ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಕೂಡ ಸಂಪೂರ್ಣವಾಗಿ ನೋಡಬಹುದು. ಈ ಕೆ-ವೈ-ಸಿ ಅಪ್ಲೈಯಿಂಗ್ ಎಲ್-ಪಿ-ಜಿ ಕನೆಕ್ಷನ್ ಅಂತ ಹೇಳಿ ನಾವು ಏನ್ ಮಾಡ್ತಾ ಇದೀವಿ, ಈ ಕೆ-ವೈ-ಸಿ ಅನ್ನ ನಾವು ಮಾಡ್ಕೋತಾ ಇದೀವಿ. ಹಾಗಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTP ಮುಖಾಂತರ ನೀವು ಏನ್ ಮಾಡಬಹುದು, ಆಧಾರ್ ಕಾರ್ಡ್ ಈ ಕೆ-ವೈ-ಸಿ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಏನ್ ಮಾಡ್ತಾ ಇದೀನಿ ನಾನು, ಸಂಪೂರ್ಣವಾಗಿ ಇಲ್ಲಿ ಹಾಕೋತಾ ಇದೀನಿ. ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಕೂಡ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಹಾಕೊಂಡು ನೀವು ಏನ್ ಮಾಡಬೇಕು, ಕೆಳಗಡೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಓಕೆ, ನಾನು ಜನರೇಟ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಈಗ ಏನ್ ಮಾಡಬೇಕು, ಸಂಪೂರ್ಣವಾಗಿ ಈ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಕೂಡ ಸಂಪೂರ್ಣವಾಗಿ ಬಂದಿದೆ. ಆ OTP ಕೂಡ ಹಾಕೊಂಡಿದ್ದೇನೆ, ಅದರ ಜೊತೆಗೆ ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಕೂಡ ನಾನು ಸಂಪೂರ್ಣವಾಗಿ ಇಲ್ಲಿ ಹಾಕೊಂಡಿದ್ದೇನೆ. ಹಾಕೊಂಡಿದ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ, ಅಥೆಂಟಿಕೇಶನ್ ಅಂತ ಬರ್ತಾ ಇದೆ, ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಇಲ್ಲಿ ನೋಡಬಹುದು, ಸಂಪೂರ್ಣವಾಗಿ ಅಥೆಂಟಿಕೇಶನ್ ಕ್ಲಿಕ್ ಮಾಡ್ತಿದ್ದಾನೆ, ಇವರ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಅಂತೇಳಿ ಬರ್ತಾ ಇದೆ. ಅಂದ್ರೆ ನೀವು ಈ ಕೆ-ವೈ-ಸಿ ಅನ್ನ ಸಂಪೂರ್ಣವಾಗಿ ಮಾಡಿದ್ದೀರಿ ಅಂತೇಳಿ ನಮ್ಗೆ ಸಂಪೂರ್ಣವಾಗಿ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಇದು ಯಾವ ರೀತಿಯಾಗಿ ಅಂದ್ರೆ, ನಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರೋದ್ರಿಂದ ಇಷ್ಟು ಸರಳವಾಗಿ ನಾವು ಮೊಬೈಲ್ ಫೋನ್ ಒಳಗಡೆ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಒಳಗಡೆ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಇಲ್ಲ ಸರ್, ನಾನು ಮೊಬೈಲ್ ನಂಬರ್ ಯಾವ್ದೋ ಕೊಟ್ಟಿದ್ದೀನಿ, ನನಗೆ ಮೊಬೈಲ್ ನಂಬರ್ ಗೊತ್ತೇ ಇಲ್ಲ ಸರ್, ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀನೋ ಆ ಒಂದು ಮೊಬೈಲ್ ನಂಬರ್ ನಾನು ಕಳ್ಕೊಂಡಿದ್ದೇನೆ, ನನ್ನ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ನನ್ನ ಕಡೆ ಇಲ್ಲ ಸರ್ ಅಂದ್ರೆ ನೀವ್ ಏನ್ ಮಾಡ್ಬೇಕು, ನಿಮ್ಮ ಹತ್ತಿರದಲ್ಲಿರುವಂತಹ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ನೀವೇನ್ ಮಾಡ್ಬೇಕಲ್ಲಿ ಬಯೋಮೆಟ್ರಿಕ್ ಮುಖಾಂತರ, ಅಂದ್ರೆ ನಿಮ್ಮ ಒಂದು ಹೆಬ್ಬಟ್ಟಿನ ಗುರುತಿನ ಮುಖಾಂತರ ನೀವೇನ್ ಮಾಡಬಹುದು, ಈ ಕೆ-ವೈ-ಸಿ ಅನ್ನ ಕಂಪಲ್ಸರಿ ನೀವೇನ್ ಮಾಡ್ಕೋಬೇಕಾಗತ್ತೆ, ಅಲ್ಲಿ ಹೋಗಿ ಮಾಡಿಸಬೇಕಾಗತ್ತೆ. ಇಲ್ಲ ಸರ್, ನನ್ನ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕನೆಕ್ಷನ್ ಇದೆ, ನಾವು ಯಾರ ಒಂದು ಹೆಸರ ಮೇಲೆ ಗ್ಯಾಸ್ ಅನ್ನ ತಗೊಂಡಿದ್ವಿ ಅವರ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕನೆಕ್ಷನ್ ಇತ್ತು ಅಂದ್ರೆ, ನೀವು ಈಸಿಯಾಗಿ HP ಗ್ಯಾಸ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ಮೊಬೈಲ್ ಫೋನ್ ಒಳಗಡೆ ನೀವು ಏನ್ ಮಾಡ್ಕೋಬಹುದು ಅಂದ್ರೆ ಒಂದು ಆಧಾರ್ ಈ ಕೆ-ವೈ-ಸಿ ಅನ್ನ ಸಂಪೂರ್ಣವಾಗಿ ನೀವು ಮಾಡ್ಕೋಬಹುದು. ಮತ್ತೆ ನೀವು ಇನ್ನೊಂದ್ಸರ್ತಿ ಆಧಾರ್ ಅಥೆಂಟಿಕೇಶನ್ ಮೇಲೆ ಸಪೋಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆಲ್ರೆಡಿ ನಮ್ಗೆ ಯಾವ ರೀತಿಯಾಗಿ ಮೆಸೇಜ್ ಬರುತ್ತಂದ್ರೆ, ಆಲ್ರೆಡಿ ಯುವರ್ ಈ ಕೆ-ವೈ-ಸಿ ಇಸ್ ಆಲ್ರೆಡಿ ಕಂಪ್ಲೀಟೆಡ್ ಅಂತ ಬರ್ತಾ ಇರತ್ತೆ. ನೋಡಬಹುದು ಇಲ್ಲಿಂದ ಯುವರ್ ಈ ಕೆ-ವೈ-ಸಿ ಇಸ್ ಆಲ್ರೆಡಿ ಕಂಪ್ಲೀಟೆಡ್ ಬಂತು ಅಂದ್ರೆ, ನೀವು ಇನ್ ಮುಂದೆ ಯಾವುದೇ ರೀತಿಯಿಂದ ನೀವು ಆಧಾರ್ ಈ ಕೆ-ವೈ-ಸಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂದ್ರೆ ಗ್ಯಾಸ್ ಗೆ ನೀವು ಏನ್ ಮಾಡಿದರೆ ಆಧಾರ್ ಈ ಕೆ-ವೈ-ಸಿ ಮಾಡಿ ಕಂಪ್ಲೀಟ್ ಮಾಡಿದ್ದೀರಾ ಅಂತೇಳಿ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಈ ರೀತಿಯಾಗಿ ಏನ್ ಮಾಡಬಹುದು, ನೀವು ಸುಗಮವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ನೀವು ಒಂದು ಆಧಾರ್ ಕಾರ್ಡ್ ಈ ಕೆ-ವೈ-ಸಿ ಅನ್ನ ಸಂಪೂರ್ಣವಾಗಿ ನೀವು ಮಾಡ್ಕೋಬಹುದು. ಇಲ್ಲ ಸರ್, ನನಗೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಿ ನೀವು ಏನ್ ಮಾಡ್ಬೇಕು, ಅಲ್ಲಿ ಬಯೋಮೆಟ್ರಿಕ್ ಮುಖಾಂತರ, ಅಂದ್ರೆ ನೀವು ಯಾರ ಹೆಸರ ಮೇಲೆ ಗ್ಯಾಸ್ ಕನೆಕ್ಷನ್ ತಗೊಂಡಿದ್ದೀರೋ ಅವರಿಗೆ ಕರ್ಕೊಂಡು ಹೋಗಿ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಕೂಡ ತಗೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ನೀವು ಏನ್ ಮಾಡ್ಬೇಕು, ಒಂದು ಆಧಾರ್ ಕಾರ್ಡ್ ಈ ಕೆ-ವೈ-ಸಿ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮುಂದೆ ಬರುವಂತಹ ಸಬ್ಸಿಡಿಗಳು ನಿಮಗೆ ಸಂಪೂರ್ಣವಾಗಿ ಜಮಾ ಆಗುತ್ತೆ. ಆಧಾರ್ ಕಾರ್ಡ್ ಈ ಕೆ-ವೈ-ಸಿ ಮಾಡ್ಲಿಲ್ಲ ಅಂದ್ರೆ ನಮಗೆ ಯಾವುದೇ ರೀತಿಯಿಂದ ಸಬ್ಸಿಡಿ ಬರುವುದಿಲ್ಲ. ಈಗ ಯಾವ ರೀತಿಯಾಗಿ ನಾವು 900-1000 ರೂಪಾಯಿ ಕೊಡ್ತಾ ಇದೀವೋ ಇದು ಡಬಲ್ ಆಗುವಂತ ಚಾನ್ಸಸ್ ಕೂಡ ಸಂಪೂರ್ಣವಾಗಿ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸರ್ಕಾರದ ಒಂದು ಸಬ್ಸಿಡಿಗಳನ್ನ ಪಡಿಬೇಕಾಗಿತ್ತು ಅಂದ್ರೆ ಕಡ್ಡಾಯವಾಗಿ ನಾವು ಏನ್ ಮಾಡ್ಕೋಬೇಕು, ಒಂದು ಆಧಾರ್ ಈ ಕೆ-ವೈ-ಸಿ ಅನ್ನ ಗ್ಯಾಸ್ ಕನೆಕ್ಷನ್ ಯಾರೆಲ್ಲ ತಗೊಂಡಿದ್ದೀರಿ ಸಂಪೂರ್ಣವಾಗಿ ಎಲ್ಲರೂ ಕೂಡ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಈ ರೀತಿಯಾಗಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮೊಂದು ಮೊಬೈಲ್ ಫೋನ್ ಒಳಗಡೆ ಆಧಾರ್ ಈ ಕೆ-ವೈ-ಸಿ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು. ದಯವಿಟ್ಟು